ಸರಿ, ಕೇಂದ್ರದಿಂದ ತಜ್ಞರು ಬಂದು ಇಲ್ಲಿ ವಾಸ್ತವನ್ನ ಪರಿಶೀಲನೆ ಮಾಡಬೇಕು, ವರದಿ ಕೊಡಬೇಕು ಅಂತ ಹೇಳಿ ತಾವು ಮನವಿ ಮಾಡಿದ್ರೆ ಅದೇನ್ ರೆಸ್ಪಾಂಡ್ ಮಾಡಿದ್ದೀನಪ್ಪ? ನಾನು ಬರೆದಿದ್ದೀವಿ, ಅದನ್ನ ದೇವೇಗೌಡರು ಮಾಡಿದ್ದಾರೆ. ಈಗ ಹೊಸ ಸ್ನೇಹ ಶುರುವಾಗಿದೆಯಲ್ಲ, ಏನಾದ್ರು ದೇವೇಗೌಡರು ಮಾತು ಕೇಳ್ಕೊಂಡು ಲೆಟರ್ ರೆಸ್ಪಾನ್ಸ್ ಬಂದಿಲ್ಲ, ನನ್ನ ಲೆಟರ್ ಬಂದಿಲ್ಲ. ಯಾಕೆ ಅದನ್ನ ರೆಸ್ಪಾನ್ಸ್ ಬರ್ತಾ ಇಲ್ಲ ಸರ್? ಅದು ಬಂದ್ರೆ ಸಮಸ್ಯೆ ಅರ್ಧ ಬಗೆಹರಿಬಹುದು ಅಂತ ಬಿಜೆಪಿ ಅವ್ರಿಗೆ ಹೇಳಿ, ಚಡಿ ಮೆರವಣಿಗೆ ಮಾಡೋದು ಬಿಟ್ಬಿಟ್ಟು ಇದು ಮಾಡಿದ್ರಪ್ಪ, 25 ಜನ MPಗಳಿದ್ದೀರಿ, ಒತ್ತಡ ಹಾಕಿ ಪ್ರೈಮ್ ಮಿನಿಸ್ಟರ್. ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕು ಅಂತ. ಇಂಥ ಸರ್ ಈಗ ನೀರು ಎಷ್ಟು ಬಿಡಬೇಕು ಅನ್ನೋದು ನಾರ್ಮಲ್ ಇಯರ್ನಲ್ಲಿ ಹೇಳ್ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವ್ರು, ಹೇಳ್ಬಿಟ್ಟಿದ್ದಾರೆ 277.25 TMC ನೀರು ಬಿಡಬೇಕು ನಾರ್ಮಲ್ ಇಯರ್ನಲ್ಲಿ. ಡಿಸ್ಟ್ರೆಸ್ ಪೀರಿಯಡ್ನಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಆಗಿಲ್ಲ ಆಗ. ಅದಕ್ಕೋಸ್ಕರ ಏನು ಹೇಳಿ ಪ್ರಶ್ನೆ ಕೇಳಿದ್ರು, ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್, ಇಂಥ ಸಂದರ್ಭಗಳಲ್ಲಿ ಸೆಟ್ಲ್ಮೆಂಟೇ ಮುಖ್ಯ ಅಲ್ವಾ? ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದಾದ್ರೆ ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಶುಡ್ ಇಂಟರ್ವೀನ್.